ಕರ್ಕೊಂಡು ರಮೇಶ್ ಲೈಕ್ ಸಿದ್ದರಾಮಯ್ಯ ನಮ್ಮ ಗುರು ಅಂತಾರೆ, ಅದು ಎಷ್ಟು ಮಟ್ಟಿಗೆ ಇದನ್ನ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನತೆ? ನೋಡ್ರಿ, ವೈಯಕ್ತಿಕ ಜೀವನ ಬೇರೆ, ರಾಜಕೀಯ ಬೇರೆ. ಇವತ್ತು ನಮ್ಮ ಸಿದ್ದರಾಮಯ್ಯ ನಮ್ಮ ಗುರುಗಳು, ನಮ್ಮ ಹಿರಿಯರು, ಕರಿಗೆಯವರು ನಮ್ಮ ಗುರುಗಳು, ಇಬ್ಬರು ನಮ್ಮ ಪಕ್ಷ ಬೇರೆ ಇರ್ಬೋದು. ಅವ್ರು ನಮಗೆ ಟಿಕೆಟ್ ಕೊಟ್ಟು ನಮ್ಮೆಲ್ಲ ದೊಡ್ಡವ್ರು ಮಾಡಿದರು. ಕರಿಗೆಯವರು ಸಿದ್ದರಾಮಯ್ಯ ಅವರು ಟಿಕೆಟ್ ಕೊಟ್ಟಿಲ್ಲ, ನಮ್ಮ ಮುಖ್ಯಮಂತ್ರಿ ಮಂತ್ರಿ ಮಾಡಿದ್ರು. ನಮ್ಮ ಕುಟುಂಬ ಜಾರಕಿಹೊಳಿ ಬಗ್ಗೆ ಮೊದಲಿಂದ ಸಪಾರ್ಟೆ, ನಮ್ಮ ಸಹೋದರ ಜೋಡಿದ ಒಳ್ಳೆ ಸಂಬಂಧ ಇತ್ತು. ಅವ್ರ ಬಗ್ಗೆ ಇವತ್ತು ನಾವು ಟಿಕೆಟ್ ಬಯಸಿದ್ರು, ಅವ್ರು ಒಳ್ಳೆದಾಗ. ನಿಮ್ಮಿಂದ ನಿಮ್ಮಿಂದ ಕಾಂಗ್ರೆಸ್ಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ? ನಾ ಅನ್ಯಾಯ ಬಂಡಾಯ ಮಾಡಿ ಓಪನ್ ಮಾಡಿದ್ದೀನಿ, ನಾನು ಒಳ ಕೂತ್ತ ಅಷ್ಟು ಮಾಡಲಿಲ್ಲ. ನಾನು ಓಪನ್ ಹೇಳಿ, ಅವ್ರು ಮುಖ್ಯಮಂತ್ರಿ ಇದ್ದಾಗ ಸಿದ್ದರಾಮಯ್ಯ ಕಳಿಸಿ ನಾವು ವಿರುದ್ಧ ಮಾಡಿ ಹೇಳಿ ಬಂದ. ವಿವೇಕರಾವ್ ಪಾಟೀಲ್ ಅವರು ಕಾಂಗ್ರೆಸ್ಸಲ್ಲಿ ಇಲ್ಲ, ಉಳಿಸ್ಕೊಂಡಿಲ್ಲ, ಅವ್ರ ಪಕ್ಷೇತರಾಗಿದ್ರು, ಅದಕ್ಕೋಸ್ಕರ ನಾವು ಪಟ್ಟಿಲ್ಲ ಅಂತ. ದಯವಿಟ್ಟು ಇಲ್ಲೇ ಇಲ್ಲೇ ಡಿಸೋದಾರ್ ಐ ಆ್ಯಂಡ್ ಡಿಸೋದಾ ಅವ್ರ ನಿಪ್ಪಣಿಗೆ ಅದ ಅವ್ರು ಕೇರು ಪ್ರತಿಯೊಂದು ವಿವೇಕರಾವ್ ಪಾಟೀಲ್ಗೆ ಬೇಕಿತ್ತು. ಅವರು ಪಕ್ಷದ ಪರವಾಗಿ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅವರು? ನೀನು ಸಿದ್ದರಾಮಯ್ಯ ಪ್ರತಿಯೊಂದು ಶಬ್ದ ಸುಳ್ಳು, ನಮ್ಗೆ ರಾಜಕೀಯವಾಗಿ ಗೊತ್ತಿಲ್ಲ, ನಮ್ಮ ವೈಯಕ್ತಿಕ ನಾನು ಟೀಕೆ ಮಾಡಿದೆ ಎಲ್ಲ ಸುಳ್ಳು. ಮತ್ತು ನಾನು ಭಾಳಷ್ಟು ಕಠೋರವಾಗಿ ಮಾತ್ರ ಬಂದಿದ್ದೆ, ಆದರೆ ಭಾಳಷ್ಟು ನನಗೆ ಹಿತೈಷಿಗಳು ಬೇಡ ಅಂತ ಬಿಟ್ಟಿದ್ದೀನಿ. ಅವ್ರು ಒಳ್ಳೆಯದಾಗಲಿ, ಅವ್ರ ಕಾಂಗ್ರೆಸ್ ಹತಾಶಾಗಿದೆ. ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಕಿತ್ತು ಹೊಂಟಿದೆ. ಇನ್ನು ಪಂಜಾಬ್ ಮತ್ತು ಕರ್ನಾಟಕದಲ್ಲಿ ಅದು ಖಾಲಿ ಆಗುತ್ತೆ. ಉತ್ತರ ಇನ್ನು ಭಾಳ ಸಬ್ಜೆಕ್ಟ್ ಆಗ್ತಾರೆ, ಬಹುಶಃ 14 ತಾರೀಕು ಸರ್. ರಮೇಶ್ ಜಾರಕಿಹೊಳಿಯಿಂದ ಬಿಜೆಪಿ ಬೀಳ್ತದೆ ಅಂತ ಹೇಳ್ತಾರೆ ಸರ್. ಅಲ್ಲಿ ಈಗ ಹೇಳಿದ್ರೆ ಓಪನ್ ಇದೆಲ್ಲ ಬಿಜೆಪಿ ತಂದ ತೀರ್ಪನು, ಬಿಜೆಪಿ ಮತ್ತು ಕಾಂಗ್ರೆಸ್ ಹಿಡಿದು ತೋರ್ತು. ಸಿದ್ದರಾಮಯ್ಯ ಏನಂತಂದ್ರೆ ವಿವೇಕರಾವ್ಗೆ ಕಾಂಗ್ರೆಸ್ ಆದ್ರೆ ಏನೋ ಒಂದು ಕೊಳೆ ಹೋಯ್ತು, ನಮ್ಮಿಂದ ಕೊಳೆ ಹೋಯ್ತು ಅಂತ ಪರೋಕ್ಷವಾಗಿ ಈ ತರ ನಿಮಗೆ ಟಾಂಗ್ ಕೊಡ್ತಿದ್ದಾರೆ, ಅದ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? 14 ತಾರೀಕು ಹೇಳಿದ್ದೀನಿ, 14 ತಾರೀಕು ಕೊಡ್ತೀನಿ, ಪ್ರತಿಯೊಂದು ಕಠೋರವಾಗಿ ಶಬ್ದ ಕೊಡ್ತೀನಿ. ಬಹುಶಃ 14 ತಾರೀಕು ಆಗಲ್ಲ, 15 ತಾರೀಕು ಕೊಡ್ತೀನಿ ಸರ್. ಕೊನೆಯದಾಗಿ ಸರ್, ಮತದಾರಿಗೆ ಮತದಾರಿಗೆ ಕಾಂಗ್ರೆಸ್ ಸೋಲ್ಸ್ರಿ, ಬಿಜೆಪಿ ಪಕ್ಷ ಆರಿಸ್ರಿ. ಥ್ಯಾಂಕ್ ಯು.